ಕನ್ನಡವನ್ನು ಮಾತನಾಡುವ ಮೂಲಕ ಭಾಷಾ ಬೆಳವಣಿಗೆಗೆ ತಮ್ಮ ಕೊಡುಗೆಯನ್ನು ನೀಡಬೇಕು ಅಂತ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ತಹಶೀಲ್ದಾರ್ ಶ್ರೀಧರ ಕಂಕನವಾಡಿ ಹೇಳಿದ್ದಾರೆ. ಸೋಮರಪೇಟೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಏರ್ಪಡಿಸಿದ್ದ 69ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡನ್ನ ಒಂದುಗೂಡಿಸಲು ಆಲೂರು ವೆಂಕಟರಾಯರು 1905ರಲ್ಲಿ ಕರ್ನಾಟಕ ಏಕೀಕರಣ ಚಟುವಟಿಕೆಗಳೊಂದಿಗೆ ರಾಜ್ಯವೊಂದ ಏಕೀಕರಿಸುವ ಕನಸಂದ ಕಂಡ ಮೊದಲ ವ್ಯಕ್ತಿಯಾದರು. 1950ರಲ್ಲಿ ಭಾರತವು ಗಣರಾಜ್ಯವಾಯಿತು. ನಂತರ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತನಾಡುವ ಭಾಷೆಯ ಆಧಾರದ ಮೇಲೆ ದೇಶದಲ್ಲಿ ಪ್ರಾಂತ್ಯಗಳು ರಚನೆಗೊಂಡವು. 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಸ್ಥಾಪನೆಗೊಂಡಿತು. 1973 ನವೆಂಬರ್ 1ರಂದು ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಕರ್ನಾಟಕ ರಾಜ್ಯವಾಗಿ ಬದಲಾಯಿತು. ಕರ್ನಾಟಕ ಏಕೀಕರಣಕ್ಕೆ ಸಾಹಿತಿಗಳು, ಕವಿಗಳು, ಕನ್ನಡ ಪರ ಹೋರಾಟಗಾರರು, ಪತ್ರಿಕಾ ಮಾಧ್ಯಮದವರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆಂದರು. ಹೆಮ್ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಸ್ನೇಹ ಬಸಂಬ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಿವೃತ್ತ ಉಪನ್ಯಾಸಕಿ ತಿಲೋತ್ತಮ್ಮೆ ನಂದಕುಮಾರ್, ಶಿಕ್ಷಕ ಸುಕುಮಾರ್, ಚೌಡ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಿಎಸ್ ಗೀತಾ, ಸೋಮರಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಸ್ ಟಿ ವಿಜೇತ್, ಸಮಿತಿಯ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಒಂದು ಹೈದರಾಬಾದ್ ಕಡೆ ಹೋಗಿತ್ತು, ಒಂದು ಮಹಾರಾಷ್ಟ್ರ ಕಡೆ ಹೋಗಿತ್ತು, ಒಂದು ಬ್ರಿಟಿಷರ ಆಚಿದ್ರು, ಈಗ ಹರಿದಂಚ್ ಹೋಗಿತ್ತು. ಇದನ್ನೆಲ್ಲ ಒಗ್ಗೂಡಿಸೋ ಕನಸ್ಕೊಂಡವರು ಆಲೂರು ವೆಂಕಟರಾಯರು. ಅವರು ಕರ್ನಾಟಕ ಗತವೈಭವ ಅಂತ ಒಂದು ಪತ್ರಿಕೆಯನ್ನ ಸ್ಟಾರ್ಟ್ ಮಾಡಿ, ಆಮೇಲೆ ಜಯ ಕರ್ನಾಟಕ ಅಂತ ಇನ್ನೊಂದು ಪತ್ರಿಕೆ ಸ್ಟಾರ್ಟ್ ಮಾಡಿ ಒಂದು ಕನಸನ್ನ ಬೆಚ್ಚಿದ್ರು ಕನ್ನಡಿಗರಲ್ಲಿ. ನಾವೆಲ್ಲರೂ ಕನ್ನಡ ಭಾಷೆ ಮಾತನಾಡೋರು ಒಂದಾಗಬೇಕು, ಆಮೇಲೆ ನಮ್ದೇನು ಎಲ್ಲ ಒಂದೇ ಎತ್ತರದ ಸಂಸ್ಕೃತಿಗೆ ಇದೆ, ನಾವೆಲ್ಲ ಒಂದಾಗಬೇಕಂತ. ಅದಕ್ಕೆ ಡೆಪ್ಯೂಟಿ ಚನ್ನಬಸ ಶಿಕ್ಷಣ ಅಧಿಕಾರಿಗಳ ಡೆಪ್ಯೂಟಿ ಚನ್ನಬಸಪ್ಪನವರು, ಆಮೇಲೆ ಕೆಲವು ಪತ್ರಿಕೆಗಳು ಇದೆಲ್ಲ ಸೇರಿ ಹೋರಾಟನ ಶುರು ಮಾಡಿದ್ರು. ಸಾಮಾನ್ಯವಾಗಿ ಹೋರಾಟ ಶುರುವಾಗಿದ್ದು ಧಾರವಾಡ. ಎಷ್ಟೋ ಮಹಾನ್ ವ್ಯಕ್ತಿಗಳಿದ್ದಾರೆ, ಅವ್ರನ್ನೆಲ್ಲ ಒಂದು ನೆನೆಸ್ಕೊಳ್ಳೋಕೆ ಇದೊಂದು ಸುಸಂದರ್ಭ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನಮ್ಮ ರಾಜ್ಯದ ಒಂದು ಪಾರಂಪರೆ, ಒಂದು ಸಾಂಸ್ಕೃತಿಯ ಒಂದು ದೊಡ್ಡ ಮಹತ್ವದ ಒಂದು ಪಾತ್ರ ಇದೆ. ಆ ಜವಾಬ್ದಾರಿ, ಅದನ್ನ ಮುಂದುವರಿಸುವಂತ ಜವಾಬ್ದಾರಿ ನಮ್ದಾಗಿರುತ್ತೆ. ಈ ಕಾರ್ಯಕ್ರಮ
ಮಾಡಿದ್ದಾರೆ.